ಓಕೆ, ಮೈಸೂರಿನಲ್ಲಿ ಅಪರಾಧ ಪ್ರಕರಣಗಳು ನಡೆಯದಂತೆ ಚಾಮುಂಡಿಗೆ ಗೃಹ ಸಚಿವರು ಮೊರೆ ಹೋಗಿದ್ದಾರೆ. ಶ್ರಾವಣ ಶುಕ್ರವಾರ ಚಾಮುಂಡಿ ದರ್ಶನ ಪಡೆದಂತಹ ಅರಗ ಜ್ಞಾನೇಂದ್ರ ಮೈಸೂರಿನಲ್ಲಿ ಅಪರಾಧ ಕೃತ್ಯಗಳಲ್ಲ ಅಪರಾಧವೇ ನಡೆದೇ ಇರೋ ಹಾಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಅಂತ ಅವರು ಹೇಳಿದ್ದಾರೆ. ಮೈಸೂರಿನಲ್ಲಿ ಮುಂದಿನ ದಿನಗಳಲ್ಲಿ ಈ ರೀತಿ ಅಪರಾಧ ಕೃತ್ಯಗಳು ಆಗದೇ ಇರಲಿ ಅಂತ ದೇವರ ಮೊರೆ ಹೋಗಿದ್ದಾರೆ ಗೃಹ ಸಚಿವ ಅರಗ ಜ್ಞಾನೇಂದ್ರ. ಕಾನೂನು ಸುವ್ಯವಸ್ಥೆಯ ಹತೋಟಿಗೆ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ್ದಾರೆ. ಮೈಸೂರಿನಲ್ಲಿ ನಡೆದ ಗ್ಯಾಂಗ್ರೇಪ್ ಪ್ರಕರಣ ಸಂತ್ರಸ್ತ ಯುವತಿ ಇನ್ನೂ ಯಾವುದೇ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಅಂತ ಮೈಸೂರಿನಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ನಡೆದಂತಹ ಗ್ಯಾಂಗ್ರೇಪ್ ಪ್ರಕರಣ ಸಂಬಂಧ ಇನ್ನೂ ಕೂಡ ಆರೋಪಿಗಳ ಸುಳಿವು ಸಿಗ್ತಾ ಇಲ್ಲ. ಮಗದೊಂದು ಕಡೆಯಲ್ಲಿ ಸಂತ್ರಸ್ತೆ ಯಾವುದೇ ಮಾಹಿತಿಗಳನ್ನು ಕೊಡುವಂತಹ ಸ್ಥಿತಿಯಲ್ಲಿ ಇಲ್ಲ. ಆಕೆ ಇನ್ನೂ ಯಾವುದೇ ಹೇಳಿಕೆಯನ್ನು ಕೊಡದೇ ಇರೋದ್ರಿಂದಾಗಿ ಆರೋಪಿಗಳನ್ನು ಪತ್ತೆ ಹಚ್ಚುವುದು ಕೂಡ ಸ್ವಲ್ಪ ಕಷ್ಟವೇ ಆಗುತ್ತೆ. ಸೊ ಅದರ ಬಗ್ಗೆ ಈಗ ಆರಗ ಜ್ಞಾನೇಂದ್ರ ಅವರು ಸಂತ್ರಸ್ತೆ ಯಾವುದೇ ಇನ್ನೂ ಮಾಹಿತಿಯನ್ನು ಕೊಟ್ಟಿಲ್ಲ. ಆರೋಪಿಗಳ ಪತ್ತೆಗಾಗಿ ಹುಡುಕಾಟ ಮುಂದುವರೆದಿದೆ ಅಂತ ತಿಳಿಸಿದ್ದಾರೆ. ತಾಯಿ ಹತ್ರ ಬೇಡಿದ್ದೀನಿ, ಈ ರಾಜ್ಯಕ್ಕೆ ಒಳ್ಳೇದಾಗಲಿ, ಎಲ್ಲರ ಮನಸ್ಸಿಗೂ ಒಳ್ಳೆ ಭಾವನೆ ಕೊಡಲಿ, ಮತ್ತು ಬಂದಂಥ ಸಂದಿಗ್ಧತೆಗಳನ್ನು ಪರಿಹಾರ ಮಾಡುವಂಥ ಶಕ್ತಿಯನ್ನು ನಮ್ಮ ಪೊಲೀಸಿಗೆ ನಮಗೆ ಎಲ್ರಿಗೂ ಕೊಡಲಿ, ನಮ್ಮ ಸರ್ಕಾರಕ್ಕೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ತನಿಖೆ ಪ್ರಾಮಾಣಿಕವಾಗಿ ಆಗ್ತಾಯಿದೆ. ತಂಡಗಳನ್ನು ರಚನೆ ಮಾಡಿದ್ದೇವೆ, ತನಿಖೆ ಖಂಡಿತವಾಗೂ ಹಿಡಿತಾರೆ ಅನ್ನುವಂಥ ಭಾವನೆ ಇದೆ ಸರ್. ಆರೋಪಿಗಳು ಪತ್ತೆ ಆಗ್ತಾರೆ, ಸ್ವಲ್ಪ ಸಮಯಾವಕಾಶ ಬೇಕು. ನಾನೇನು ಹೇಳಲಿಕ್ಕಾಗೋದಿಲ್ಲ, ಯಾಕಂದರೆ ವಿಚಾರಣೆಗೆ ಅಡೆತಡೆ ಆಗುತ್ತೆ, ತೊಂದರೆ ಆಗ್ತದೆ. ನಾನು ಈ ಹಂತದಲ್ಲಿ ಏನು ಸರ್, ಈಗ ಸಂತ್ರಸ್ತ ಮಾಹಿತಿ ಕೊಟ್ಟಿದ್ದಾಳೆ ಸರ್? ಈಗ ಇನ್ನೂ ಇಲ್ಲ, ಅಧಿಕಾರಿಗಳ ಜೊತೆನಲ್ಲಿ ಮಾತಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟಿದ್ದು ಒಟ್ಟಾರೆ ಲ್ಯಾಂಡ್ ಆರ್ಡರ್ ಸಿಚುಯೇಷನ್ಗೆ ಸಂಬಂಧಪಟ್ಟಿದ್ದು ಚರ್ಚೆ ಮಾಡ್ತೀವಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ರಿಂದ. ಕೆಪಿ ನಾಗರಾಜ್, ಚಾಮುಂಡಿ ದರ್ಶನ ಪಡೆದು ಯಾವುದೇ ಅಪರಾಧ ಪ್ರಕರಣಗಳು ಆಗದಿರಲಿ ಅಂತ ದೇವರಲ್ಲಿ ಮೊರೆ ಹೋಗೋ ಮೂಲಕವಾಗಿ ಈ ಗ್ಯಾಂಗ್ರೇಪ್ ಪ್ರಕರಣ ಸಂಬಂಧಿತವಾಗಿಯೂ ಕೂಡ ಮಾತನಾಡಿದ್ದಾರೆ ಗೃಹ ಸಚಿವರು. ಆರೋಪಿಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸದ್ಯ ಎಲ್ಲಿದೆ ತನಿಖಾ ಹಂತ, ಯಾವ ಹಂತಕ್ಕೆ ಇದೆಯಂತೆ? ಇದೇ ಇವತ್ತು ನಿನ್ನೆ ಸಂಜೆ ಮೈಸೂರಿಗೆ ಆಗಮಿಸಿರುವಂತಹ ಗೃಹ ಸಚಿವರು ಇವತ್ತು ಇಡೀ ದಿನ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸ್ತಾರೆ. ಆರಂಭಿಕವಾಗಿ ಗೃಹ ಸಚಿವರು ನೀಡ್ತಾ ಇರುವಂತಹ ಮಾಹಿತಿ, ಪ್ರಕರಣದಲ್ಲಿ ತನಿಖೆಯ ಬಹಳ ಚುರುಕಾಗಿ ನಡೀತಾ ಇದೆ, ಆದ್ರೆ ಯಾವ ಹಂತದಲ್ಲಿ ತನಿಖೆ ಇದೆ ಅನ್ನುವಂತಹದ್ದನ್ನ ನಾನು ಸ್ಪಷ್ಟಪಡಿಸೋದಕ್ಕೆ ಆಗೋದಿಲ್ಲ, ಮತ್ತು ಇನ್ನು ಕೂಡ ಪ್ರಕರಣದಲ್ಲಿ ಯಾವ ಆರೋಪಿಗಳ ಪತ್ತೆಯೂ ಆಗಿಲ್ಲ ಅನ್ನುವಂಥದ್ದನ್ನಂತೂ ಒಂದು ಅಂಶವನ್ನ ಸ್ಪಷ್ಟಪಡಿಸಿದ್ದಾರೆ. ಅದರ ಜೊತೆಗೆ ಸಂತ್ರಸ್ತೆಯಿಂದ ಯಾವುದೇ ಹೇಳಿಕೆ ಕೂಡ ದಾಖಲಾಗಿಲ್ಲ, ಯಾಕಂದ್ರೆ ಇನ್ನು ಕೂಡ ಸಂತ್ರಸ್ತೆ ಹೇಳಿಕೆಯನ್ನ ನೀಡಿಲ್ಲ ಅನ್ನುವಂತಹ ಅಂಶವನ್ನು ಕೂಡ ಗೃಹ ಸಚಿವರು ತಿಳಿಸಿದ್ದಾರೆ. ಗೃಹ ಸಚಿವರ ಪ್ರಕಾರವಾಗಿ ಬಹಳ ಬೇಗ ಈ ಪ್ರಕರಣವನ್ನ ನಾವು ಭೇದಿಸುತ್ತೇವೆ, ಮತ್ತು ಅದಕ್ಕೆ ಬೇಕಾದಂತಹ ಸಾಕ್ಷಿಗಳು ಕೂಡ ಸಿಗ್ತಾ ಇದ್ದಾವೆ, ಆದ್ರೆ ಯಾವ ಅಂತ ಸಾಕ್ಷಿಗಳು ಅನ್ನುವಂಥದ್ದನ್ನ ಮಾತ್ರ ಅವರು ತಿಳಿಸ್ತಾ ಇಲ್ಲ. ಅದು ಸಹಜ, ಯಾಕೆಂದ್ರೆ ಇಂತಹದೊಂದು ಪ್ರಕರಣದಲ್ಲಿ ತನಿಖೆ ಹಂತದ ಸಂದರ್ಭದಲ್ಲಿ ಆ ರೀತಿಯಂತ ಸುಳಿವನ್ನ ಬಹಿರಂಗವಾಗಿ ಹೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಗೃಹ ಸಚಿವರು ಕೂಡ ಅದೇ ಗೋಪ್ಯತೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಆದ್ರೆ ಗೃಹ ಸಚಿವರಲ್ಲಿ ಒಂದು ಕಾನ್ಫಿಡೆನ್ಸ್ ಕಾಣ್ತಾ ಇದೆ, ನಾವು ಬಹಳ ಬೇಗ ಈ ಪ್ರಕರಣವನ್ನ ಭೇದಿಸ್ತೇವೆ ಅನ್ನುವಂಥದ್ದು. ದಿವ್ಯಾ, ಥ್ಯಾಂಕ್ ಯು. ಕೆಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ. ತಾಯಿ ಹತ್ರ ಬೇಡಿದ್ದೀನಿ, ಈ ರಾಜ್ಯಕ್ಕೆ ಒಳ್ಳೇದಾಗಲಿ, ಎಲ್ಲರ ಮನಸ್ಸಿಗೂ ಒಳ್ಳೆ ಭಾವನೆ ಕೊಡಲಿ, ಮತ್ತು ಬಂದಂಥ ಸಂದಿಗ್ಧತೆಗಳನ್ನು ಪರಿಹಾರ ಮಾಡುವಂಥ ಶಕ್ತಿಯನ್ನು ನಮ್ಮ ಪೊಲೀಸಿಗೆ ನಮಗೆ ಎಲ್ರಿಗೂ ಕೊಡಲಿ, ನಮ್ಮ ಸರ್ಕಾರಕ್ಕೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ತನಿಖೆ ಪ್ರಾಮಾಣಿಕವಾಗಿ ಆಗ್ತಾ ಇದೆ, ತಂಡಗಳನ್ನು ರಚನೆ ಮಾಡಿದ್ದೇವೆ, ತನಿಖೆ ಖಂಡಿತವಾಗೂ ಹಿಡಿತಾರೆ ಅನ್ನುವಂಥ ಭಾವನೆ ಇದೆ ಸರ್. ಆರೋಪಿಗಳು ಪತ್ತೆ ಆಗ್ತಾರೆ, ಸ್ವಲ್ಪ ಸಮಯಾವಕಾಶ ಬೇಕು. ನಾನೇನು ಹೇಳಲಿಕ್ಕಾಗೋದಿಲ್ಲ, ಯಾಕಂದರೆ ವಿಚಾರಣೆಗೆ ಅಡೆತಡೆ ಆಗುತ್ತೆ, ತೊಂದರೆ ಆಗ್ತದೆ. ನಾನು ಈ ಹಂತದಲ್ಲಿ ಏನು ಸರ್, ಈಗ ಸಂತ್ರಸ್ತ ಮಾಹಿತಿ ಕೊಟ್ಟಿದ್ದಾಳೆ ಸರ್? ಈಗ ಇನ್ನೂ ಇಲ್ಲ, ಅಧಿಕಾರಿಗಳ ಜೊತೆನಲ್ಲಿ ಮಾತಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟಿದ್ದು ಒಟ್ಟಾರೆ ಲ್ಯಾಂಡ್ ಆರ್ಡರ್ ಸಿಚುಯೇಷನ್ಗೆ ಸಂಬಂಧಪಟ್ಟಿದ್ದು ಚರ್ಚೆ ಮಾಡ್ತೀವಿ.